ಆತ್ಮೀಯ ಹೇ ಸೀತಾರಾಮ ವೀಕ್ಷಕರೇ, ನಾನು ನಿಮ್ಮ ಎಮ್ಮಯ್ಯತೋ ಮಲ್ಲಪ್ಪ ಜೊತೆ. ಕರ್ನಾಟಕ ಅಂದ ತಕ್ಷಣ ಉಪಚುನಾವಣೆ ಎಲ್ಲರ ಬಾಯಲ್ಲಿ ಅದೇ, ಅದನ್ನು ಬೇರೊಂದು ಮಾತುಕತೆ ಇಲ್ವೇ ಇಲ್ಲ. ಮೊದಲನೇದಾಗಿ ಡಿ ಕೆ ಶಿ ಅವ್ರು ಗೆಲ್ತಾರ, ಡಿ ಕೆ ಶಿ ನಿಲ್ಲಿಸಿದಂಥ ನಮ್ಮ ಯೋಗೇಶ್ವರ್ ಗೆಲ್ತಾರ, ಗೆದ್ರ ಡಿ ಕೆ ಶಿ ನೆಕ್ಸ್ಟ್ ಸಿ ಎಂ ಅನ್ನುವಂಥ ವಾತಾವರಣ. ಎಚ್ ಡಿ ಕೆ ಅವ್ರಿಗೂ ಸಹಿತ ಇಂಥದ್ದೇ ವಾತಾವರಣ. ಯಾಕಂದರೆ ಈ ಯೋಗೇಶ್ವರ ಟಿಕೆಟ್ ಕೊಟ್ಟಿದ್ರೆ ಗೆಲ್ತಾ ಇದ್ರು ಅನ್ನೋದು ಬಿ ಜೆ ಪಿಯ ಬಹುಜನರ ಅಭಿಪ್ರಾಯ. ಅದರಲ್ಲೂ ಸ್ಥಳೀಯ ನಾಯಕರಂತೆ ಇದ್ರ ಸಲುವಾಗಿ ಅಸಮಾಧಾನ ಹೊಂದಿದ್ದಾರೆ ಅನ್ನೋ ಸಹಿತ ಅಷ್ಟ ಸತ್ಯದ. ಹೀಗಾಗಿ ಇದೊಂದು ರೀತಿಯಿಂದ ವಿಜೇಂದ್ರ ಅವ್ರಿಗೂ ಜೊತೆಗೆ ಎಚ್ ಡಿ ಕೆ ಅವ್ರಿಗಿಬ್ಬರಿಗೂ ಒಂದು ಪರೀಕ್ಷಾ ಕಾಲ. ಅದರಲ್ಲೂ ವಿಜೇಂದ್ರ ಅವರು ಸ್ವಲ್ಪ ನೆಮ್ಮದಿಯಿಂದಿದ್ದಾರೆ. ಯಾಕೆಂದರೆ ಗೆದ್ದರು ಜೆ ಡಿ ಎಸ್ಸು, ಸೋತರು ಜೆ ಡಿ ಎಸ್ಸು. ಅದ್ರ ಹೊರೆ ಏನದಪ್ಪ ಅಂದರೆ ದೇವೇಗೌಡರು ಮತ್ತು ಎಚ್ ಡಿ ಕೆ ಅವರು ಬರ್ತಾರೆ ಅನ್ನುವಂಥ ಒಂದು ಸಮಾಧಾನ ಆಗಿದೆ. ಆದರೆ ಇದು ಇಲ್ಲಿ ಅಸಮಾಧಾನ ಇರುವಂಥದ್ದು, ಅತಿ ತಿಕ್ಕಾಟ ಇರುವಂಥದ್ದು ಇವರಿಬ್ಬರ ಮಧ್ಯಲ್ಲ. ಒಂದು ಡಿ ಕೆ ಶಿ ಮತ್ತು ಡಿ ಕೆ ಸುರೇಶ್, ಇನ್ನೊಬ್ಬರು ಈ ಕಡೆ ಎಚ್ ಡಿ ಕೆ ಮತ್ತು ಅವ್ರ ಮಗ ನಿಖಿಲ್. ಇವ್ರಿಗೆ ಇದೊಂದು ರೀತಿ ಏನಪ್ಪ ಅಂದರೆ ಅಳಿವು ಉಳಿವಿನ ಪ್ರಶ್ನೆ ಅಂದರೂ ಅಡ್ಡಿಯಿಲ್ಲ. ಯಾಕಂತಂದರೆ ಮಧ್ಯದಾಗೆ ಡಿ ಕೆ ಶಿ ಮೊನ್ನೆಯ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ತಮ್ಮನ ಗೆಲ್ಲಿಸೋ ಸಹಿತ ಸೋತು ಹೋಗಿದ್ದಾರೆ. ಅದರಲ್ಲಿ ಎಚ್ ಡಿ ಕುಮಾರಸ್ವಾಮಿಗಳು ಗೆದ್ದು ಪೀಗಿದ್ದಾರೆ. ಇದೊಂದು ರೀತಿಯಿಂದ ಅವ್ರಿಗೆ ಹಿನ್ನೆಲೆ ಆದಂಗೆ ಆಗಿದೆ ಡಿ ಕೆ ಶಿ ಅವರಿಗೆ. ಅದಕ್ಕಾಗಿ ಚೆನ್ನರಾಯಪಟ್ಟಣ ಏನದಪ್ಪ, ಇದನ್ನ ಗೆಲ್ಲಲೇಬೇಕು, ಇದ್ಬಿಟ್ಟು ಬೇರೆ ನಮಗಿಲ್ಲ ಚನ್ನಪಟ್ಟಣನ. ಯಾಕಪ್ಪ ಅಂತಂದ್ರೆ ಚನ್ನಪಟ್ಟಣ ಗೆದ್ದೇವಪ್ಪ ಅಂತಂದರೆ ಎಚ್ ಡಿ ಕೆಯ ಮೂಕು ಇದಂಗೆ ಆಗ್ತದೆ ಅನ್ನೋಂಥ ಮನೋಧರ್ಮ ಅವ್ರದ್ದಾಗಿದೆ ಇವತ್ತು. ಅದಕ್ಕಾಗಿ ತೀವ್ರವಾದ ಪ್ರತಿಸ್ಪರ್ಧೆ ಮಾಡ್ತಾ ಇದ್ದಾರೆ. ಇವರಿಬ್ಬರು ತಿಕ್ಕಾಟದಲ್ಲೇ ಡಿ ಕೆ ಶಿ ಅವರು ಗೆಲ್ಲುವ ಸಾಧ್ಯತೆ ಹೆಚ್ಚು ಕಾಣ್ತಾ ಇದ್ದಾರೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಯಾಕಪ್ಪ ಅಂತಂದರೆ ಇಲ್ಲಿ ನಮ್ಮ ಏನಪ್ಪ ಈ ಒಂದು ಯೋಗೇಶ್ವರ್ ಅವರು ಅಲ್ಲಿ ಜನರ ಒಂದು ಸಮೀಪದಲ್ಲಿದ್ದಾರೆ. ಈಗ ಎಲ್ಲ ಸ್ವಲ್ಪ ಸುತ್ತಿರ್ಬೋದು, ಬಟ್ ಆದರೂ ಸಹಿತ ಇವತ್ತು ಕಾಂಗ್ರೆಸ್ನ ಬಲ ಮತ್ತು ಮೈನಾರಿಟಿ ಬಲ ಎರಡೂ ಅವ್ರ ಜೊತೆ ಕೂಡಿದವು. ಈ ಒಂದು ಒಕ್ಕಲಿಗರ ಜೊತೆಯಲ್ಲಿ ಒಕ್ಕಲಿಗರ ಮತಗಳು ಸಹ ಸಾಕಷ್ಟು ಬರೋ ಸಾಧ್ಯತೆಗಳಿದ್ದಾವೆ. ಎಚ್ ಡಿ ಕೆ ಅವರಿಂದಾಗಿ ಮತ ಹೊಡಿಬೋದಿಲ್ಲ ಅಂತಲ್ಲ, ಬಟ್ ಆದರೂ ಯೋಗೇಶ್ವರ ಮೇಲೆ ಪ್ರೀತಿಯಿಂದ ಅನೇಕ ಜನ ಇದ್ದಾರೆ. ಮತ್ತು ಅನೇಕರು ಇವತ್ತು ಬಿ ಜೆ ಪಿ ಬಿಟ್ಟು ಬರ್ತಾ ಇದ್ದಾರೆ, ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ, ಇವರು ಬೆಂಬಲಿಗರು. ಇದು ಸಹ ಸಾಕಷ್ಟು ಪ್ರಭಾವ ಆಗ್ತಾ ಇದೆ. ಬಟ್ ಅದೇ ಕಾಲಕ್ಕೆ ನಿಖಿಲ್ ಅವರಾಗಲಿ ಅಥವಾ ಅವ್ರ ತಂದೆಯವರಾಗಲಿ, ಮತ್ತು ನಿಖಿಲ್ ಅವರು ಪ್ರಚಾರ ಭಾಳ ಸುಂದರವಾಗಿ ಮಾಡ್ತಾ ಇದ್ದಾರೆ. ನಾ ಏನು ನಿಂತಿಲ್ಲ ರೀ, ನಮ್ಮಪ್ಪ ನಿಂತಿದ್ದಾರೆ, ನಮ್ಮಪ್ಪರಿಗೆ ಊಟ ಆಗಿಲ್ಲ, ಆಗದಂಗೆ ಆಗ್ತದೆ ಅಂತೇಳಿ ಪ್ರಚಾರ ಮಾಡ್ತಾ ಇದ್ದಾರೆ. ಹೀಗಾಗಿ ಒಕ್ಕಲಿಗರು ಹೋಟದಾಗ ಒಡೆಯೋದಂಗೆ ನೋಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಅದರಲ್ಲಿ ಸಫಲ ಆಗ್ತಾರೋ ಆಮದ್ ಬೇರೆ. ಆದರೆ ಇವತ್ತು ಅತ್ಯಂತ ತೋರಿಸಿನ ಜಿದ್ದಾಜಿದ್ದಿ ಅವರು ಎಚ್ ಡಿ ಕೆ ವರ್ಸಸ್ ಡಿ ಕೆ ಶಿ. ಅವ್ರು ನಿಂತಿಲ್ಲ, ಬಟ್ ಅವ್ರು ಗೆಲ್ಲಿಸ್ಲೇಬೇಕಾಗಿಲ್ಲ. ಮತ್ತು ಡಿ ಕೆ ಶಿ ಅವರ ಸಪೋಸ್ ಏನಾದರೂ ಗೆದ್ರೆ ಮುಂದೆ ಹೆಂಗೆ ಬಾರೋ, ಸಿದ್ದರಾಮಯ್ಯ ಭಯಾಗಿ ಶುರು ಆಗಿಬಿಟ್ಟಲ್ಲ. ಅದಕ್ಕಾಗಿ ಅವರು ತಮ್ಮ ಶಕ್ತಿ ಪ್ರದರ್ಶನ ಮಾಡೋ ಸಲುವಾಗಿ ಸಮೀಪದಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡೋಕೆ ಹೊರಟಿದ್ದಾರೆ. ಯಾಕಂದರೆ ನಾಳೆ ಒಂದು ಹೇಳಿ ಗೆದ್ದ ಕೂಡಲೇ ಹೈಕಮಾಂಡ್ ಮೇಲೆ ಪ್ರಭಾವ ಮಾಡಿ ನಾಳೆ ಸಿ ಎಂ ಪಟ್ಟಕ್ಕೆ ಮತ್ತು ನನ್ನ ಜೊತೆ ಕಾಂಪಿಟೇಷನ್ ಮಾಡಬಾರ್ದು ಅನ್ನೋಂಥ ಭಯನೂ ಯಾವುದೋ ಮೂರಿಯಲ್ಲಿ ನಮ್ಮ ಸಿದ್ದರಾಮಯ್ಯ ಕಾಡಲಿಗತ್ತದ ಅಂತ. ಇದರಿಂದಾಗಿ ಇದೊಂದು ರೋಚಕ ಸ್ಥಿತಿ ಬಂದಿರಲಿಗತ್ತೆ ಚನ್ನಪಟ್ಟಣದ್ದು. ಯಾಕಪ್ಪ ಅಂತಂದರೆ ಇಲ್ಲಿಯೇ ಗೆಲುವು ಸೋಲು ಒಂದು ರಾಜಕೀಯ ರಾಜ್ಯ ರಾಜಕೀಯದ ಮೇಲೆ ಪ್ರಭಾವ ಮಾಡುವಂಥದ್ದು ಮತ್ತು ಹೊಸ ಬೆಳವಣಿಗೆ ದಾರಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇಲ್ಲಪ್ಪ ಅಂತಂದರೆ ಸೋತ್ರ ಮತ್ತು ಡಿ ಕೆ ಶಿ ಅವರು ಹಿನ್ನಡೆ ಆಗ್ತದೆ. ಇದರಿಂದಾಗಿ ಸಿದ್ದರಾಮಯ್ಯರ ಈ ಮುಂದಿನ 5 ವರ್ಷಗಳ ಕಂಪ್ಲೀಷನ್ ಆಗುವ ತನಕನೂ ಅವ್ರು ಮುಖ್ಯಮಂತ್ರಿ ಆಗೋದು ಆಗಿ ಉಳಿದಲ್ಲಿ ಎರಡು ಮಾತಿಲ್ಲ. ಆದರೆ ಅದನ್ನು ಆಗಿ ಕೊಡಬಾರ್ದು ಅನ್ನೋಂಥ ಡಿ ಕೆ ಶಿ ಅವ್ರ ಒಳಗಿನೊಳಗೆ ರಾಜಕಾರಣ ನಡೀತಾ ಇದೆ. ಬಟ್ ಮೇಲ್ಪದರಲ್ಲೇ ಸಿದ್ದರಾಮಯ್ಯ ನಮ್ಮ ನಾಯಕರು ಹಾಗೆ ಹೀಗೆ ಮಾತಾಡ್ತಾ ಇರ್ತಾರೆ ಅಂತ ನಡೀತಾರೆ. ಅದರಲ್ಲಿ ಎಕ್ಸ್ಪರ್ಟ್ ಹ್ಯಾಂಡ್ ಇದ್ದಾರೆ, ಎಲ್ಲರೂ ಭಾಳ ಸುಂದರವಾಗಿ ಮಾತಾಡ್ತಾ ಇರ್ತಾರೆ, ನಾವು ಅವ್ರ ಫಾಲೋವರ್ಸ್ ಪಾರ್ನುವಾಗ. ಬಟ್ ಸಂದರ್ಭ ಬಂದಾಗ ಯಾವ ರಾಜಕಾರಣಿ ಎಲ್ಲೆಲ್ಲಿ ಯಾರ್ಯಾರು ಇರ್ತಾರೋ ಗೊತ್ತಿಲ್ಲ. ಆ ನೆಲೆಯಲ್ಲೇ ಇವತ್ತು ಯೋಗೇಶ್ವರ ಅವರ ಈ ಗೆಲುವು ಮತ್ತು ಅದರ ಜೊತೆಗೆ ಇನ್ನುಳಿದ ಎರಡು ಕ್ಷೇತ್ರಗಳ ಗೆಲುವು ಕಾಂಗ್ರೆಸ್ಸಿಗೆ ಒಂದು ಏನಪ್ಪ ಅಂದ್ರೆ ಗೆದ್ದರೆ ಒಂದು ಏನಪ್ಪ ಅಂದ್ರೆ ಬೂಸ್ಟ್ ಸಿಕ್ಕಂಗೆ ಆಗ್ತದೆ. ಜೊತೆಗೆ ಕರ್ನಾಟಕದಲ್ಲೇ ಬಿ ಜೆ ಪಿ ಸ್ವಲ್ಪ ಹಿನ್ನೆಲೆ ಅಷ್ಟೇ ಅಲ್ಲ, ಭಾಳ ದೂರದವರೆಗೆ ಕಾಯುವಂಥ ಪ್ರಸಂಗ ಬಂದುಬಿಡ್ತದಂತೆ. ಯಾಕಪ್ಪ ಅಂತಂದ್ರೆ ಮುಖ್ಯಮಂತ್ರಿ ಆಗೋ ಕನಸು ಸಮೀಪ ಆಗ್ತದೆ ಡಿ ಕೆ ಶಿ ಅವರಿಗೆ, ಎಚ್ ಡಿ ಕುಮಾರಸ್ವಾಮಿಗಳಿಗೆ, ಬಿ ಜೆ ಪಿಗೆ ಹೇಳಿದ್ದಾರೆ. ಈಗಾಗಲೇ ಸ್ವತಃ ಮೋದಿ ಅವರಿಂದ ಶಹಾರ್ ಅವರಿಂದ ಸಹಿತ ಇಲ್ಲ ಬಿ ಜೆ ಪಿ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿತ್ತು ಅಂತ ಮಾತುಗಳು ಬಂದಿದ್ದು ಅಂತೇಳಿ ನಾವು ಆ ಕೊನೆಯ ಕ್ಷಣದವರೆಗೂ ನೋಡಿದ್ವಿ. ಆ ದೇಶದಲ್ಲಿ ಯೋಗೇಶ್ವರ ಅವರು ಲಾಸ್ಟ್ ಮೂಮೆಂಟ್ವರೆಗೂ ದಾರಿ ನೋಡಿದರು, ಇಲ್ಲ ನಮಗೆ ಟಿಕೆಟ್ ಸಿಗ್ಬೋದು ಅಂತೇಳಿ. ಬಟ್ ಅದು ಯಾಕಪ್ಪ ಅಂತಂದ್ರೆ ಆಗಲಿಲ್ಲ ಅನ್ನೋದು ಅಷ್ಟು ಸತ್ಯದ. ಅದಕ್ಕೆ ಇವತ್ತು ಕೇಂದ್ರದ ನಾಯಕರು ಸಹಿತ ಇವ್ರ ಕಡೆ ನೋಡ್ತಾ ಇದ್ದಾರೆ, ಎಚ್ ಡಿ ಕೆ ಅವ್ರ ಕಡೆ. ಇವರು ಗೆಳೆತನ ಇಟ್ಕೊಂಡು ಹೋದ್ರೆ ಎಷ್ಟು ಮಟ್ಟಿಗೆ ನಾವು ಸಫಲ ಆಗ್ಬೋದು ಅಂತ. ಯಾಕಂದರೆ ಈಗಾಗಲೇ ಅವರು ಈ ಒಂದು ಮೈಸೂರು ಭಾಗದಲ್ಲೇ ಒಕ್ಕಲಿಗರ ಡಾಮಿನೆನ್ಸ್ ಏರಿಯಾದಲ್ಲೇ ಬಿ ಜೆ ಪಿಯ ಒಂದು ಹಿಡಿತಲ್ಲಿ ಇಲ್ಲ, ಮತ್ತು ನಾಯಕರನ್ನು ಬೆಳಿಗೊಡ್ತಾ ಇಲ್ಲ. ಈ ಒಂದು ಕಡೆ ದೇವೇಗೌಡರು
ಅವ್ರ ಮಕ್ಕಳು, ಇನ್ನೊಂದು ಕಡೆ ನಮ್ಮ ಏನಪ್ಪ ಡಿ ಕೆ ಶಿವಕುಮಾರ್ ಅವರು, ಇವ್ರ ಇಡೀ ಒಕ್ಕಲಿಗ ಸಮುದಾಯವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡು ಹೋಗುವಂಥ ಒಂದು ಚಾಣಕ್ಯಸ್ಥಾನವನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ಬಿ ಜೆ ಪಿ ನಾಯಕ ಹೊರಡ್ತಾ ಇಲ್ಲ. ಅದಕ್ಕಾಗಲಿ ಬಿ ಜೆ ಪಿಯಲ್ಲಿಯೇ ಒಕ್ಕಲಿಗ ನಾಯಕರನ್ನು ಬೆಳೆಸುವ ಸಲುವಾಗಿ ಸಾಕಷ್ಟು ಪ್ರಯತ್ನಗಳು ಮಾಡಿದರು. ಹಿಂದೆ ಸದಾನಂದ ಗೌಡರನ್ನು, ಏ ಅವರು ಗೌಡರಪ್ಪ ಒಕ್ಕಲಿಗರು ಅಂತ ಪ್ರಯತ್ನ ಮಾಡಿದರು. ಆದರೆ ಅವ್ರು ಆಗಲಿಲ್ಲ. ಒಕ್ಕಲಿಗರಲ್ಲ, ಅವರು ಒಂದು ಏನೋ ದಕ್ಷಿಣ ಕನ್ನಡ ಕ್ಷೇತ್ರದ ಬರುವಂಥ ಒಬ್ಬ ಒಕ್ಕಲಿಗರು. ಆ ಒಕ್ಕಲಿಗರಿಗೆ ಅಲ್ಲಿ ಪ್ರಾಪರ್ ಮೈಸೂರು ಏರಿಯಾದಲ್ಲಿ ಬರುತ್ತೆ, ಒಕ್ಕಲಿಗೆ ಡಿಫ್ರೆನ್ಸಸ್ ಭಾಳ ಅದ. ಹೀಗಾಗಿ ಅವರು ತಮ್ಮ ನಾಯಕರಂತ ಅಲ್ಲಿ ಒಪ್ಪಿಕೊಳ್ಳಿಕ್ಕೆ ಆಗಲಿಲ್ಲ. ಈಗ ಉಳಿದವರು ಯಾರಪ್ಪ, ಶ್ರೀ ಅಶ್ವಥ್ ನಾರಾಯಣ ರೆಡ್ಡಿ ಇದ್ದಾರೆ, ಮತ್ತು ಇನ್ನುಳಿದವ್ರು ನಮ್ಮ ಆರ್ ಅಶೋಕ್ ಇದ್ದಾರೆ. ಆರ್ ಅಶೋಕು ಅಂತ ತಿಳ್ಕೊಳ್ಳೋಂಥ ವ್ಯಕ್ತಿತ್ವವಿಲ್ಲ ಅಂತೇಳಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಹೀಗಾಗಿ ಬಿ ಜೆ ಪಿ ವಿಷಯದಲ್ಲಿ ತಮ್ಮ ನಾಯಕರನ್ನು ಬೆಳೆಸಬೇಕಾಗಿತ್ತು. ಲೋಕಲ್ ನಾಯಕರಿಗೆ ಒತ್ತಡ ಮಾಡಿದ್ರು ಸಾಕಷ್ಟಾಗಿ, ಬೇಡ ಎಚ್ಚರಿಕೆ ಅವ್ರು, ಬೇಡ ನಮ್ಮ ಹುಡುಗ ಕೊಡ್ರಿ, ನಮ್ಮ ಯೋಗೇಶ್ವರ ಅವ್ರಿಗೆ ಕೊಟ್ರೆ ಯೋಗೇಶ್ವರ ಈ ಭಾಗದ ಒಬ್ಬ ನಾಯಕಾಗಿ ಬೆಳೆಯಕ್ಕೆ ಸಾಧ್ಯ ಬಿ ಜೆ ಪಿ ಅಂತ ಅನ್ನುವಂಥ ಮಾತನ್ನು. ಪ್ರೀತಮ್ ಗೌಡ ಅವರು ಇದ್ದಾರೆ ಇಲ್ಲ ಅಂತಲ್ಲ, ಆದರೆ ಪ್ರೀತಮ್ ಗೌಡ ಆಗಿರ್ಬೋದು, ನಮ್ಮ ಈ ಒಂದು ಯೋಗೇಶ್ವರ ಅವರು ಇರ್ಬೋದು, ಶ್ರೀ ಅಶ್ವಥ್ ನಾರಾಯಣ ರೆಡ್ಡಿ ಅವರು ಇರ್ಬೋದು, ಆರ್ ಅಶೋಕ್ ಅವರು ಇರ್ಬೋದು, ಇವರೆಲ್ಲರೂ ಇಡೀ ಒಂದು ಒಕ್ಕಲಿಗ ಸಮುದಾಯದ ನಾಯಕರಾಗಿ ಬೆಳೆಯುವಲ್ಲಿ ಇವರು ಯಶಸ್ಸು ಆಗಿಲ್ಲ ಅನ್ನೋದು ಇಲ್ಲಿ ಕಂಡು ಬರ್ತಾ ಇದೆ. ಅದಕ್ಕಾಗಿ ಇವತ್ತು ಅದನ್ನು ಬೆಳೆಸ್ಕೋಬೇಕು ಅನ್ನೋದಕ್ಕಾಗಿ ಅವರು ಇಲ್ಲ ಲೋಕಲ್ ನಮ್ಮ ಯೋಗೇಶ್ವರ ಕೋಟ್ ಅಂತ ಭಾಳ ದುಂಬಾಲು ಬಿದ್ದಿದ್ದರು. ಆದರೆ ಎಚ್ಚರಿಕೆಯವರು ಆ ವಿಷಯದಲ್ಲಿ ಯಶಸ್ವಿ ಆದರು, ಮತ್ತು ಒಂದು ಚಾಣಕ್ಯನ ಉಪಯೋಗ ಮಾಡಿದರು. ಯೋಗೇಶ್ವರ ಅವರು ಜೆ ಡಿ ಎಸ್ ವತಿಯಿಂದ ನಿಲ್ಲಿ ಅನ್ನುವಂಥ ಮಾತನ್ನು ಇಟ್ಟರು ಮುಂದೆ. ಅದು ಯೋಗೇಶ್ವರ ಅವರಿಗೆ ಲಾಯಕ್ ಆಗಲಿ ಕಾಣ್ತದೆ, ಲಾಯಕಿಲ್ಲ ಮತ್ತು ಸಹಜನೋದ ತಮ್ಮ ರಾಜಕೀಯ ಅಸ್ತಿತ್ವ ಪ್ರಶ್ನೆ ಅದ. ನಾವು ಬಿ ಜೆ ಪಿಯಲ್ಲೇ ಇರ್ತೀವಿ, ನೀವು ಸಪೋರ್ಟ್ ಮಾಡಿರಿ ಅನ್ನೋಂಥದ್ದು ಬಂತು. ಅದಕ್ಕೆ ಒಪ್ಪಲಿಲ್ಲ. ಕೊನೆಗೆ ಅವರು ಕಾಂಗ್ರೆಸ್ ಹೋದರು, ಕಾಂಗ್ರೆಸ್ ಅವರು ಬಲಿಷ್ಠ ಆಗ್ಯದ, ಡಿ ಕೆ ಶಿ ಅವರು ಬಹಳ ಹೆಚ್ಚಾಗ್ಯದ. ಇದು ಹೆಚ್ಚಾಗಿದ್ದು ನೋಡ್ಕೊಂಡು ಸೂಕ್ಷ್ಮವಾಗಿ ನಮ್ಮ ಬೇರಿಕೆ ಅಂತ ನಾವು ಉತ್ತರ ಕರ್ನಾಟಕದಲ್ಲಿ ಬೇರೆ ಸಿದ್ದರಾಮಯ್ಯನವರು ಇನ್ನೊಂದು ದೊಡ್ಡ ಸಮಾವೇಶ, ತಮ್ಮ ಒಂದು ಸಮಾವೇಶ ಮಾಡಿ ನಾನು ಇನ್ನೂ ಅಸ್ತಿತ್ವದಲ್ಲಿದ್ದೀನಿ, ಡಿ ಕೆ ಶಿ ಅವರ ನಮ್ಮ ಸಿಟಿ ಬರಬೇಡ ಅನ್ನೋಂಥ ಮೆಸೇಜ್ ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೊಂದು ರೀತಿ ಉಪಚುನಾವಣೆಗಳು ಏನಿದ್ದಾವೆ ಮೂರು ಇಲ್ಲೇ ಕಾಂಗ್ರೆಸ್ನ ಎಲ್ಲ ನಾಯಕರಿಗೂ ಸವಾಲಾಗಿದ್ದಾವೆ, ಜೊತೆಗೆ ಬಿ ಜೆ ಪಿ ನಾಯಕರಿಗೂ ಸಹಿತ. ವಿಜಯೇಂದ್ರ ಅವರಿಗೆ ಸವಾಲು ಅನ್ನೋದಿಂತಲೂ ಈ ಸವಾಲು ಎಚ್ಚರಿಕೆ ಅವರಿಗೆ ಅದ. ಹೀಗಾಗಿ ವಿಜಯೇಂದ್ರ ಅವರು ಸ್ವಲ್ಪ ಉಸಿರು ಬಿಡ್ಬೋದೇನೋ, ಆದರೂ ವಿಜಯೇಂದ್ರ ಅವರು ಮೊದಲನೇದು ಹೆಚ್ಚಿಗೆ ಉತ್ಸಾಹದ ಕೆಲಸ ಮಾಡ್ತಾ ಇದ್ದಾರೆ. ಹೈಕಮಾಂಡದ ಬೆಂಬಲ ಅದಕ್ಕೆ ಪೂರ್ಣ ಪ್ರಮಾಣದ ಅವ್ರು ಸಿಕ್ಕದಂತ ಅನ್ನಿಸ್ತದೆ. ಯಾಕಂದರೆ ಇತ್ತೀಚೆಗೆ ನಮ್ಮ ಯಡ್ನಾಡವರು ಮೊದಲಿನ ಉಗ್ರಾವತಾರದ ವ್ಯಾಖ್ಯಾನಗಳನ್ನು, ಟೀಕೆಗಳನ್ನು, ಅದರಲ್ಲೂ ಯಡಿಯೂರಪ್ಪರ ಕುರಿತಾಗಿ ಅವ್ರು ಮಾತಾಡೋದು ಸ್ವಲ್ಪ ಕಡಿಮೆ ಮಾಡಿದ್ರೆ ಅಂತ ಅನ್ನಿಸ್ತದೆ. ಯಾಕಂದರೆ ಇತ್ತು ಕಾಂಗ್ರೆಸ್ಸಿಗರು ಅವ್ರ ಶುಗರ್ ಫ್ಯಾಕ್ಟ್ರಿನ ರನ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅನ್ನೋದು ಸಹಿತ ನೋಡ್ತಾ ಇದ್ವಿ ನಾವು. ಹೀಗಾಗಿ ಇದ್ದ ಒಂದಿಷ್ಟು ಜನರನ್ನು ಬಿ ಜೆ ಪಿನ ಕಳ್ಕೊಳ್ಳೋರು ಭವಿಷ್ಯ ಇಲ್ಲ ಅನ್ನೋದು ಅವ್ರಿಗೂ ಅನಿಸ್ತದೆ. ಇದಕ್ಕಾಗಿ ಹೈಕಮಾಂಡದ ಒಂದು ಆದೇಶದಲ್ಲಿ ನಿಧಾನಕ್ಕೆ ಮುಂದೆ ಹೊಂಟಿದ್ದಾರೆ ಯತ್ನಾಳರವರು. ಅವ್ರ ಜೊತೆಗೆ ನಮ್ಮ ಅರವಿಂದ್ ಜಾರಕಿಹೊಳಿ ಅವರು ಸಹಿತ ಮೌನ ವಹಿಸಿಕೊಂಡು ಹೊಂಟಿದ್ದಾರೆ. ನೋಡಬೇಕು ಮುಂದೆ ಏನಾಗ್ತದೆ. ಬಟ್ ಅದೇನೋ ಆಗಲಿ, ಇವತ್ತಿನ ಪರಿಸ್ಥಿತಿ ಒಳಗೆ ಮಾತ್ರ ಈ ಕಾಂಗ್ರೆಸ್ಸಿಗೆ ಇದೊಂದು ಏನಪ್ಪ ಅಂದ್ರೆ ದೊಡ್ಡ ಎಕ್ಸಾಮ್ ಅಷ್ಟೇ ಅಲ್ಲ, ಅಗ್ನಿ ಪರೀಕ್ಷೆ ಅವ್ರಿಗಷ್ಟೇ ಅಲ್ಲ, ಸಿದ್ದರಾಮಯ್ಯ ಆಗಿರ್ಬೋದು, ಎಚ್ ಡಿ ಕೆಗೆ ಆಗಿರ್ಬೋದು, ಜೊತೆಗೆ ನಮ್ಮ ಏನಪ್ಪ ಡಿ ಕೆ ಶಿವಕುಮಾರ್ ಅವ್ರಿಗಾಗಿರ್ಬೋದು, ಇವೆಲ್ಲ ಪರೀಕ್ಷೆನ. ಅದೇ ಕಾಲಕ್ಕೆ ನಮ್ಮ ಸತೀಶ್ ಜಾರಕಿಹೊಳಿ ಅವರದ್ದು ಸಹಿತ ಈ ಹಿನ್ನೆಲೆಯಲ್ಲಿ ಅವರು ಆಸಕ್ತಿಯಿಂದ ಏನಾಗ್ಬೋದು ಡಿ ಕೆ ಶಿ ಅವ್ರದ್ದು ಅಂತೇಳಿ. ಯಾಕಂದರೆ ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲೇ ತಾವು ನೇತೃತ್ವ ವಹಿಸಿದಂತಹ ಬೆಳಗಾವಿ ಭಾಗದಲ್ಲಿ ತಮ್ಮ ವ್ಯಕ್ತಿಗಳನ್ನು ತಮ್ಮ ಜನರನ್ನು ಎಂ ಪಿ ಮಾಡುವಲ್ಲಿ ಯಶಸ್ವಿಯಾಗಿದ್ದರು, ಅದರಲ್ಲೂ ತಮ್ಮ ಮಗಳನ್ನು ಎಂ ಪಿ ಮಾಡುವಲ್ಲಿ ಪೂರ್ಣ ಪ್ರಮಾಣ ಯಶಸ್ವಿಯಾಗಿದ್ದರು. ಆ ಸಂದರ್ಭದಲ್ಲಿ ಅವರು ಮಾತಾಡಿದರು, ಸೂಕ್ಷ್ಮವಾಗಿ ಇನ್ಡೈರೆಕ್ಟಾಗಿ ಹಿಟ್ಟು ಮಾಡಿದರು. ಈಗ ಡಿ ಕೆ ಶಿ ಅವರು ಅವರೆಲ್ಲರೂ ತಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕಾಗ್ಯದ. ಅದಕ್ಕಾಗಿ ಅವ್ರಿಗಿದು ಒಂದು ರೀತಿಯಿಂದ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ಸ್ಥಾನ ಪಡೆಯುವುದಕ್ಕೆ ಒಂದು ದೊಡ್ಡ ಹೆಜ್ಜೆ ಆಗ್ಬೋದು ಅಂತ. ಆಲ್ರೆಡಿ ನಿಮ್ಗೆ ಗೊತ್ತದೆ, ಯೋಗೇಶ್ವರ ಅವರು ಆ ಮಾತು ಮಾತಾಡಿದ್ರೆ. ಇನ್ನು ಶಿಗ್ಗಾವಿಯಲ್ಲಿಯೂ ಸಹಿತ ಹೆಚ್ಚು ಕಡಿಮೆ ಅಲ್ಲಿಯೂ ಸ್ವಲ್ಪ ಕಾಂಗ್ರೆಸ್ಸಲ್ಲಿ ಭಿನ್ನ ಮತ ಇತ್ತು. ಅದಕ್ಕಾಗಿ ಖಾದ್ರಿ ಅವ್ರು ನಿಂತರಿಸಿದ್ರು, ಏನೇನೋ ಮಾಡಿ ರಂಭಿಸಿ ಪಠಾಣ್ ಅವ್ರು ನಿಲ್ಲೋಂಗೆ ಮಾಡಿದರು. ಯಾಕಪ್ಪ ಅಂದ್ರೆ ಮುಸ್ಲಿಮ್ ಅವ್ರು ಹೊಡಿಬಾರ್ದು ಅಂತೇಳಿ. ಬಟ್ ಆಲ್ರೆಡಿ ಇವ್ರು ಏನು ಮಾಡಿದಾರಪ್ಪ ಅಂದ್ರೆ ನಾಮಿನೇಷನ್ ಕೊಟ್ಬಿಟ್ಟಿದ್ದಾರೆ ಈ ಖಾದ್ರಿ ಅವರು. ಅದಕ್ಕಾಗಿ ಅವ್ರು ಖಾದ್ರಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಈಗ ಹೋದ ಬೆಂಗಳೂರು ಇಡುಂಗ್ ಕೂತ್ಬಿಟ್ಟಿದ್ರು. ಮತ್ತು ತಿಳಿ ತಿರುಗಿಸಿ ಅವ್ರು ಏನು ಹೇಳಬಾರ್ದು, ನಾ ಕಾಂಗ್ರೆಸ್ನಲ್ಲಿ ಜನ ಅದಕ್ಕೆ ಮತ್ತೆ ಅವ್ರು ನಿಲ್ಲಬಾರ್ದು ಅಂತೇಳಿ, ಓಟ್ ಹೊಡಿಬಾರ್ದು ಅಂತೇಳಿ ಓದಿಟ್ಟುಕೊಂಡಿದ್ದಾರೆ. ಅದು ಸಹಿತ ಮೊದಲಿತ್ತು ಒಳ್ಳೆ ತಂತ್ರ. ಇನ್ನು ಅದ್ರ ಜೊತೆ ಕಾಂಗ್ರೆಸ್ಸಿಗರಂತೆ ಪೂರ್ಣ ಪ್ರಮಾಣದಲ್ಲಿ ಮೂರು ಕಡೆ ಈ ಸೊಂಡೂರು ಆಗಿರ್ಬೋದು, ಶಿಗ್ಗಾವ್ ಆಗಿರ್ಬೋದು, ಎಲ್ಲ ಆಗಿರ್ಬೋದು, ಅಲ್ಲಲ್ಲಿಯ ಏನಪ್ಪ ಅಂತಂದರೆ ಶಿಗ್ಗಾವ್ ಕ್ಷೇತ್ರ ಕಿತ್ತೂರು ಕರ್ನಾಟಕದ್ದು, ಸಂಡೂರು ಕ್ಷೇತ್ರ ಕಲ್ಯಾಣ ಕರ್ನಾಟಕ, ಚನ್ನಪಟ್ಟಣಕ್ಕೆ ಹಳೆ ಮೈಸೂರು ಭಾಗದ ಸಚಿವರು ಅಥವಾ ಅಲ್ಲಿಯ ಶಾಸಕರು ಎಲ್ಲರೂ ಪ್ರತಿಯೊಂದು ಕ್ಷೇತ್ರಕ್ಕೆ ಹೋಗಿ ನೀವು ಮುಟ್ಟಬೇಕು, ಪ್ರಜನಕ್ಕೆ ಮುಟ್ಟಬೇಕು ಅಂತ ಎಲ್ಲರಿಗೂ ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿದ್ದಾರೆ. ಹೀಗಾಗಿ ಇದು ಕಾಂಗ್ರೆಸ್ ಒಂದು ಸ್ವಲ್ಪ ಈ ಉಳಿದ ಪಕ್ಷಗಿಂತಲೂ ಒಂದು ಸ್ವಲ್ಪ ಮುಂದದ ಅಂತ ಅನ್ಬೋದು ನಾವು ಎಚ್ಚರಿಕೆ. ಮತ್ತು ದೇವೇಗೌಡರ ಪಕ್ಷಗಿಂತಲೂ ಆದರೂ ದೇವೇಗೌಡರು ಮತ್ತು ಯಡಿಯೂರಪ್ಪನವರು ಸಹಿತ ಇದನ್ನು ಸೀರಿಯಸ್ ಆಗಿ ಚಾಲೆಂಜ್ ಆಗಿ ತೊಗೊಂಡಿದ್ದಾರೆ. ಅಲ್ಲಿಯೂ ಸಹಿತ ಅವರು ಈ ಅದರಲ್ಲಿ ಚನ್ನಪಟ್ಟಣ ಪ್ರತಿಯೊಂದು ಮನೆಗೆ ಹೋಗಿ ಮುಟ್ಟುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಅವರು ಆಲ್ರೆಡಿ ದೇವೇಗೌಡರು ಹೇಳಿದ್ದಾರೆ. ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಏನು ರೀ ಮತ್ತು ನೀವು ಇಲ್ಲಿ ನಿಂತು ಹೋರಾಟ ಮಾಡ್ತಿರಲಿಲ್ಲ, ಊರು ಯಾವ ಹೋಗ್ತಿರ್ತೀವಿ, ಯಾರು ಕೇಳಿದ್ರೆ ಕಾಣ್ತದೆ. ಆ ಸಂದರ್ಭದಲ್ಲಿ ಹೇಳಿದರು ಬಿಟ್ಟು ಹೋಗೋದಿಲ್ಲ, ಈ ಚುನಾವಣೆ ಮುಗಿಯೋವರೆಗೆ ಚನ್ನಪಟ್ಟಣದಲ್ಲಿ ಇರ್ತೀನಿ ಅಂತ. ಅವರು ಅಷ್ಟು ಸೀರಿಯಸ್ ಆಯಿತು ಇದು ಮಾಡಿದ್ರೆ. ಹೀಗಾಗಿ ಈ ಒಂದು ಚುನಾವಣೆ, ಈ ಮೂರು ಚುನಾವಣೆಗಳು
ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಒಂದು ಸವಾಲಿನ ಒಂದು ಪರೀಕ್ಷೆ ಅನ್ನೋದು ಎಲ್ಲ ಮಾತಿಲ್ಲ. ಇದರಲ್ಲಿ ಯಾರು ಗೆದ್ದರು ಯಾರು ಸೋತರು ಅವ್ರ ಭವಿಷ್ಯಕ್ಕೆ ಒಂದು ರೀತಿ ಏನಪ್ಪ ಅಂತಂದ್ರೆ ನೀವು ಒಂದು ವ್ಯಾಖ್ಯಾನ ಬರೆಯುವಂಥದ್ದು ಹೊಸ ಇತಿಹಾಸ ನಿರ್ಮಾಣ ಮಾಡುವಂಥದ್ದು ಅಂದರೆ ಅನ್ನಿಸ್ತಾ ಇದೆ. ಅದೇನು ಇರಲಿ, ಈ ಮೂರು ಕ್ಷೇತ್ರದಲ್ಲೇ ಮೋಸ್ಟ್ಲಿ ಕಾಂಗ್ರೆಸ್ ಇವತ್ತಿನ ಮಟ್ಟಿಗೆ ಮುಂದದ ಅಂತ ಅನ್ನಿಸ್ತಾ ಇದೆ. ನೋಡೋಣ ಅದನ್ನು. ಯಾಕಂದರೆ ಇವರು ಸಾಮಾನ್ಯರಿಲ್ಲ, ದೇವೇಗೌಡರು ಸಾಮಾನ್ಯರಿಲ್ಲ, ಯಡಿಯೂರಪ್ಪನವರು ಸಾಮಾನ್ಯರಿಲ್ಲ, ಎಚ್ ಡಿ ಕುಮಾರಸ್ವಾಮಿ ಸಾಮಾನ್ಯರಿಲ್ಲ, ನಿಖಿಲ್ ನಮ್ಮ ಕುಮಾರಸ್ವಾಮಿ ಅವರು ಸಹಿತ ಅಪ್ಪರ ಒಂದು ನೆಲದಲ್ಲಿ ಬೆಳೀತ ಪ್ರಬುದ್ಧರಾಗ್ತಾ ಇದ್ದಾರೆ. ಈ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಸಿ ಜೊತೆಗೆ ಡಿ ಕೆ ಸುರೇಶ್ ಯೋಗೇಶ್ ಅವ್ರಿಗಿಂತ ಹೆಚ್ಚಿನ ಚಾಲೆಂಜಿಂಗ್ ಇರೋದು ಡಿ ಕೆ ಸಿ ಮತ್ತು ಡಿ ಕೆ ಸುರೇಶ್ ಅವ್ರಿಗೆ. ಅವ್ರು ಗೆಲ್ಲುವ ಅನಿವಾರ್ಯತೆ ಇದೆ, ಯಾಕಂದರೆ ಸಮೀಪದಲ್ಲಿ ಮುಖ್ಯಮಂತ್ರಿ ಸ್ಥಾನ ಕಾಣ್ತಾ ಇದೆ. ಇದು ಇವತ್ತಿನ ಚರ್ಚೆ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಹೇ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು, ನಮಸ್ಕಾರ.